ಉಡುಪಿ ಹೊಸತೊಂದು ಕೃಷಿ ಕ್ರಾಂತಿಗೆ ಸಿದ್ಧವಾಗಿದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕೃಷಿ ಭೂಮಿ ಹಡಿಲು ಬೀಳಬಾರದು ಎಂಬ ಕಾಳಜಿಯಿಂದ ಶಾಸಕ ರಘುಪತಿ ಭಟ್ ಮಾದರಿ ಕೆಲಸವನ್ನ ಕೈಗೊಂಡಿದ್ದಾರೆ. ಕ್ಷೇತ್ರದಲ್ಲಿ ಖಾಲಿ ಬಿಟ್ಟ ಕೃಷಿ ಭೂಮಿಯಲ್ಲಿ ಭತ್ತ ಬಿತ್ತನೆ ಮಾಡಲು ತಯಾರಿಯನ್ನ ನಡೆಸಿದ್ದಾರೆ. ಈ ಮಳೆಗಾಲದಲ್ಲಿ 2000 ಎಕರೆ ಕೃಷಿ ಭೂಮಿ ಮತ್ತೆ ಹಸಿರಾಗಿ ಕಂಗೊಳಿಸಲು ಸಿದ್ಧವಾಗ್ತಾ ಇದೆ. ಒಂದು ಕಾಲಕ್ಕೆ ಉಡುಪಿಯಲ್ಲಿ ಕೃಷಿಯೇ ಜೀವನ ಪದ್ಧತಿಯಾಗಿತ್ತು. ಆದ್ರೆ ಕಾಲಕ್ರಮೇಣ ಭತ್ತ ಬೆಳೆಯುವುದು ಬಿಟ್ಟು ಇಲ್ಲಿನ ಜನ ಇತರ ವಾಣಿಜ್ಯ ಚಟುವಟಿಕೆಗಳಲ್ಲೇ ಆಸಕ್ತರಾದ್ರು. ಪರಿಣಾಮ ಜಿಲ್ಲೆಯಲ್ಲಿ ಹೆಕ್ಟೇರು ಕಟ್ಟಲೆ ಭೂಮಿ ಕೃಷಿ ಮಾಡದೆ ಖಾಲಿ ಬಿದ್ದಿದೆ. ಆದ್ರೆ ಈ ಬಾರಿ ಹಡಿಲು ಭೂಮಿಯಲ್ಲಿ ಭತ್ತ ಕೃಷಿ ನಡೆಸಲು ಸ್ವತಃ ಶಾಸಕರು ಮುಂದಾಗಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಜನರು ಕೆಲಸ ಇಲ್ಲದೆ ಮನೆಯಲ್ಲೇ ಕುಳಿತಿದ್ದಾರೆ. ಮತ್ತೆ ಕೃಷಿಯತ್ತ ಮುಖ ಮಾಡಲು ಇದು ಸಕಲ. ಹಾಗಾಗಿಯೇ ತನ್ನ ವಿಧಾನಸಭಾ ಕ್ಷೇತ್ರದ ನಗರಸಭಾ ವ್ಯಾಪ್ತಿಯ 35 ವಾರ್ಡ್ ಮತ್ತು ನಗರಸಭೆಗೆ ಹೊಂದಿಕೊಂಡಿರುವ 19 ಗ್ರಾಮ ಪಂಚಾಯತ್ಗಳಲ್ಲಿ ಹಡಿಲು ಭೂಮಿ ಕೃಷಿ ಸಾಗುವಳಿ ಚಳವಳಿ ನಡೆಸಲು ಶಾಸಕರು ಮುಂದಾಗಿದ್ದಾರೆ. ಇದಕ್ಕಾಗಿ ಎಲ್ಲಾ ಪಕ್ಷಗಳ ಜನಪ್ರತಿನಿಧಿಗಳು, ಕೃಷಿ ಇಲಾಖಾ ಅಧಿಕಾರಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಹಲವು ಸುತ್ತಿನ ಸಭೆ ನಡೆಸಿದ್ದಾರೆ. ಈ ಮಳೆಗಾಲದಲ್ಲಿ ಅಂದಾಜು 2000 ಎಕರೆಗೂ ಅಧಿಕ ಹಡಿಲು ಕೃಷಿ ಭೂಮಿಯಲ್ಲಿ ಭತ್ತದ ಬಿತ್ತನೆ ನಡೆಯಲಿದೆ. ಇದಕ್ಕಾಗಿ ಭೂಮಾಲಕರ ಮನವೊಲಿಸಲಾಗಿದೆ. ಸ್ಥಳೀಯ ಯುವ ಸಂಘಟನೆಗಳ ಬೆಂಬಲ ಪಡೆಯಲಾಗಿದೆ. ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಹಡಿಲು ಕೃಷಿ ಭೂಮಿಗಳನ್ನು ಗುರುತಿಸಿ ಸ್ಥಳೀಯರನ್ನ, ಕೃಷಿಯಲ್ಲಿ ಆಸಕ್ತಿ ಇರುವವರನ್ನ, ಸಮಾಜ ಸೇವಕರನ್ನ ಹಾಗೂ ಸಂಘ ಸಂಸ್ಥೆಯವರನ್ನ ಒಟ್ಟುಗೂಡಿಸಿ ಕೃಷಿ ನಡೆಸುವ ಸವಾಲು ಹೊಂದಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಹಡಿಲು ಭೂಮಿ ಕೃಷಿ ಸಾಗುವಳಿ ನಡೆಸಲು ಭೂಮಿ ಅದಗೊಳಿಸಿ ಭತ್ತ ಬಿತ್ತನೆಗೆ ಸಿದ್ಧತೆ ಮಾಡಿದ್ದಾರೆ. ಒಂದು ಪಂಚಾಯತ್ನಲ್ಲಿ 100 ಎಕರೆಯಷ್ಟು ಇವತ್ತು ಆಗ್ತಾ ಇದೆ. ಇದಾದ್ಮೇಲೆ ನಾನು ಅಂಬಲ್ಪಾಡಿ ಹೋಗ್ತಾ ಇದ್ದೇನೆ. ಅಲ್ಲಿ ಸುಮಾರು 70 ಎಕರೆಯಷ್ಟು 25-30 ವರ್ಷದಿಂದ ಹಡಿಲಿದ್ದ ಭೂಮಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ನೇಜಿ ಏನು ನಟ್ಟಿಯನ್ನು ಮಾಡುವಂಥ ಒಂದು ನಾಟಿಯನ್ನು ಈಗಾಗಲೇ ನಾವು ತಮಿಳ್ನಾಡಿನ ಒಂದು ತಂಡ ಬಂದು ಈಗಾಗಲೇ ಮೆಷಿನ್ನಲ್ಲಿ ನಡುವಂಥದ್ದು ಪ್ರಾರಂಭ ಆಗಿದೆ. ನಡೆಯುವಂಥ ಮೆಷಿನ್ ಯಾವುದು ನಾಟಿ ಮೆಷಿನನ್ನು ಈಗಾಗಲೇ ನಾವು ಖರೀದಿ ಮಾಡಿದ್ದೇವೆ. ಸುಮಾರು ಇದಕ್ಕೆ ಬೇಕಾದಷ್ಟು ಅದರ ಖರೀದಿಯನ್ನೇ ಮಾಡಿದ್ದೇವೆ. ಮತ್ತು ಈಗಾಗಲೇ ಎಲ್ಲ ಭಾಳ ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ಎಷ್ಟೋ ವರ್ಷದಿಂದ ನೀವು ಗ್ರಾಮಸ್ಥರ ಹತ್ರ ಕೇಳಿದರೆ ಗೊತ್ತಾಗ್ತದೆ, ನಾವು ತೋಡಿನ ಹೂಳೆತ್ತುವ ಕೆಲಸವನ್ನು ಮಾಡಿದ್ದೇವೆ. ಇದು ಒಳ್ಳೆಯ ಒಂದು ಕ್ರಾಂತಿಯಾಗಿದೆ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ. ನಾವು ಈ ಹಡಿಲು ಭೂಮಿಯನ್ನು ಕೃಷಿ ಮಾಡಬೇಕಾದ್ರೆ ತೋಡು ಕ್ಲೀನ್ ಮಾಡೋದೇ ಆಗೋದಿಲ್ಲ ಅಂತ ಗೊತ್ತಾಗಿ ಸುಮಾರು 22 ಹಿಟಾಚಿ ಕಳೆದ ಒಂದು ತಿಂಗಳಿಂದ ನಮ್ಮ ಗದ್ದೆಯ ಬದಿಯಲ್ಲಿರುವಂಥ ತೋಡುಗಳನ್ನು ಹೂಳೆತ್ತಿ ನೀರು ಸಲಿಲಿತವಾಗಿ ಹೋಗುವಂತ ಒಂದು ವ್ಯವಸ್ಥೆಗಳಾಗ್ತಾ ಇದೆ. ಇವತ್ತು ನಾವು ಉಡುಪಿಯ ಜನಪ್ರಿಯ ಶಿಕ್ಷಣ ಸಂಸ್ಥೆ ನಿಟ್ಟೂರು ಹೈಸ್ಕೂಲ್ ಈ ಯೋಜನೆಗೆ ಮಾಡೆಲ್ ಆಗಿದೆ. ಕಳೆದ ಮಳೆಗಾಲದಲ್ಲಿ ಕೊರೋನಾ ಸಂಬಂಧ ಲಾಕ್ಡೌನ್ ಇದ್ದಾಗ ಈ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿಗಳು ಸೇರಿ ಶಾಲಾ ಪರಿಸರದಲ್ಲಿ ಕೃಷಿ ನಡೆಸಿದ್ರು. ಸುಮಾರು 50 ಎಕರೆ ಖಾಲಿ ಕೃಷಿ ಭೂಮಿಯಲ್ಲಿ ಅಂದಾಜು 30 ಟನ್ ಭತ್ತ ಬೆಳೆದಿದ್ರು. ಬಳಿಕ ತಮ್ಮದೇ ಶಾಲೆಯ ಹೆಸರಿನ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ನಿಟ್ಟೂರು ಸ್ವರ್ಣ ಗಜೆ ಹಕ್ಕಿಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರು. ಸದ್ಯ ಕರಾವಳಿ ಭಾಗದಲ್ಲಿ ಈ ಕುಚ್ಚಿ ಹಕ್ಕಿಗೆ ಅತಿ ಬೇಡಿಕೆ ಹೊಂದಿದೆ. ಒಂದು ಶಾಲೆ ಈ ಕೆಲಸವನ್ನ ಮಾಡಬಹುದಾದ್ರೆ ಸರ್ಕಾರಿ ವ್ಯವಸ್ಥೆಗೆ ಯಾಕೆ ಸಾಧ್ಯವಾಗಲ್ಲ ಎಂಬ ವಿಚಾರವನ್ನ ಚಾಲೆಂಜ್ ಆಗಿ ಸ್ವೀಕರಿಸಿದ ಶಾಸಕರು ತನ್ನ ಕ್ಷೇತ್ರದಲ್ಲಿ ಕೃಷಿ ಕ್ರಾಂತಿಗೆ ಸಜ್ಜಾಗಿದ್ದಾರೆ. ಲಾಕ್ಡೌನ್ನ ಸಂಪೂರ್ಣ ಅವಧಿಯನ್ನ ಕೃಷಿ ಚಟುವಟಿಕೆಗಾಗಿ ಮೀಸಲಿರಿಸಿದ್ದಾರೆ. ಕೇದರೋತ್ಥಾನ ಟ್ರಸ್ಟ್ನ ಹೆಸರಲ್ಲಿ ಎಲ್ಲರನ್ನ ಒಂದುಗೂಡಿಸಿ ಟ್ರಸ್ಟ್ನಿಂದಲೇ ಹಣವನ್ನ ಭರಿಸಿ ಕೃಷಿ ಚಟುವಟಿಕೆ ಆರಂಭಿಸಿದ್ದಾರೆ. ಇದು ಉಡುಪಿಯ ಶಾಸಕರಾದಂತಹ ಶ್ರೀಯುತ ರಘುಪತಿ ಭಟ್ ರವರ ಕನಸಿನ ಕೂಸು. ಇದು ಒಂದು ಒಂದು ಹೊಸತರ ಆಲೋಚನೆ. ತನ್ನ MLA ಕ್ಷೇತ್ರದಲ್ಲಿ ಎಷ್ಟಿದೆ ಈ ಥರ ಹಡಿಲಾದ ಭೂಮಿಗಳಿವೆ, ಯಾಕಾಗಿ ಹಡಿಲಾಗಿದೆ, ರೈತರು ಯಾಕಾಗಿ ಉಳುಮೆ ಮಾಡ್ತಾ ಇಲ್ಲ, ಯಾಕಾಗಿ ಹೀಗಾಗ್ತಿದೆ, ಈ ಬಗ್ಗೆ ಒಂದು ಆಲೋಚನೆ ಮಾಡಿ ಅವರು ತನ್ನ ಒಂದು ಈ ಥರದ ಆಸಕ್ತಿ ಇರುವಂತಹ ತನ್ನ ಮಿತ್ರರನ್ನು ಒಡಗೂಡಿಕೊಂಡು ಕೇದರೋತ್ಪನ್ನ ಅಂತ ಹೇಳುವ ಟ್ರಸ್ಟನ್ನು ಆರಂಭ ಮಾಡ್ತಾರೆ. ಆ ಟ್ರಸ್ಟಿನ ಮೂಲಕ ತನ್ನ MLA ಒಂದು ಕ್ಷೇತ್ರದಲ್ಲಿ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1,500-2,000 ಎಕರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸುಮಾರು 2,000 ಎಕರೆ ಹಡಿಲು ಬಿದ್ದ ಭೂಮಿಗಳನ್ನು ಈ ಬಾರಿ ಕೃಷಿ ಮಾಡ್ತಾ ಇದ್ದಾರೆ. ಆದರೆ ಕೃಷಿ ಮಾಡೋದು ಮಾತ್ರ ಅಲ್ಲ, ಈ ಗದ್ದೆಗಳಿಗೆ ಬರುವಂಥ ನೀರು ಹೋಗುವ ತೋಡುಗಳು,
ಚರಂಡಿಗಳು, ದೊಡ್ಡ ದೊಡ್ಡ ಕಾಲುವೆಗಳು, ಇವುಗಳ ಹೂಳನ್ನು ತೆಗೆದು, ಯಾಕಂದರೆ ಈ ಗದ್ದೆಗೆ ನೀರು ಹೋಗಬೇಕು, ನೀರು ಬರಬೇಕು, ನೀರನ್ನು ಕಟ್ಟಬೇಕು, ನೀರು ಮಾಡಬೇಕು, ಆ ಲೆವೆಲ್ ಮೇಂಟೈನ್ ಮಾಡಬೇಕು. ಅದಕ್ಕಾಗಿ ಮೂಲತಃ ಅವರು ಮಾಡಿದ್ದೇಳಿದರೆ ಕೃಷಿಗೆ ಬೇಕಾದ ಸವಲತ್ತನ್ನು ಸೃಷ್ಟಿ ಮಾಡುವಂಥದ್ದು. ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಅಳಿಲು ಭೂಮಿಗಳನ್ನು ಈ ಸಲ ಅವರ ಕೇದಾರೋತ್ತನ ಟ್ರಸ್ಟ್ನ ಮೂಲಕ ಕೃಷಿ ಮಾಡಬೇಕು. ಆ ಮೂಲಕ ಕೃಷಿಗೆ ಮತ್ತೆ ಉತ್ತೇಜನ ಕೊಡಬೇಕು, ಮತ್ತು ಎಲ್ಲ ಯುವಕರು ಕೂಡ ಅದರಲ್ಲಿ ಭಾಗವಹಿಸಬೇಕು ಎಂಬ ಹೊಸ ಕಲ್ಪನೆ ನಮಗೆ ಕೊಟ್ಟಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಇಂದು ಬಹುತೇಕ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2,000 ಎಕರೆಯಷ್ಟು ಅಡಿಲು ಭೂಮಿ ಕೃಷಿ ಮಾಡುವಂಥ ಒಂದು ಕಾಯಕಕ್ಕೆ ಅವರು ಈಗಾಗಲೇ ತೊಡಗಿದ್ದಾರೆ. ಬಹುಶಃ ಹೆಚ್ಚಿನ ಕಡೆಯಲ್ಲಿ ಹೆಚ್ಚಿನ ಸಂಖ್ಯೆ ಬೆಂಬಲ ಅವರಿಗೆ ಸಿಗ್ತಾ ಇದೆ. ಈ ಮೂಲಕ ಇಡೀ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 250 ಕಿಲೋಮೀಟರ್ಷ್ಟು ತೋಡುಗಳ ಹೂಳೆತ್ತುವ ಮೂಲಕ ಒಂದು ಬಹು ವರ್ಷಗಳಿಂದ ಒಂದು ಬೇಡಿಕೆಯನ್ನು ನಮ್ಮ ರೈಮೇಲೆಯವರು ಈಗ ಇದು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಈ ಹಡಿಲು ಭೂಮಿ ಸಾಗುವಳಿ ಯಶಸ್ವಿಯಾದರೆ ರಾಜ್ಯಕ್ಕೆ ಮಾದರಿಯಾಗಲಿದೆ. ಕರಾವಳಿಯಲ್ಲಿ ಮತ್ತೆ ಕೃಷಿ ನಡೆಯಲಿದೆ. ಪ್ರತ್ಯೇಕ ಬ್ರ್ಯಾಂಡ್ನ ಗುಣಮಟ್ಟದ ಅಕ್ಕಿ ಗ್ರಾಹಕರಿಗೆ ಲಭ್ಯವಾಗಲಿದೆ. ಕೃಷಿ ಸಂಸ್ಕೃತಿಯ ಜೊತೆಗೆ ಜನರು ಗ್ರೀನ್ ಕಾಲರ್ ಜಾಬ್ಗೆ ಆಸಕ್ತಿ ವಹಿಸುವ ಸಾಧ್ಯತೆ ಕೂಡ ಇದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.